ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದಲ್ಲ ಎರಡಲ್ಲ ಎಲ್ಲಾ ಕಡೆಯಿಂದ ತಾಪತ್ರಯ ಬಂದು ಕೂತಿದೆ ಸನ್ಮಾನ್ಯ ಶ್ರೀ ಅರವಿಂದ್ ಕೇಜ್ರಿವಾಲ್ಗೆ. ಒಂದು ಕಡೆ ಇತ್ತ ಮೇಯರ್ ಗಿಂತ ಕಡಿಮೆ ದರ್ಜೆ ಮುಖ್ಯಮಂತ್ರಿ ಆಗ್ಬಿಡ್ತಾರ, ಅಧ್ಯಾದೇಶ ಪಾಸ್ ಆಗ್ಬಿಟ್ರೆ ಲೋಕಸಭೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸಾಥ್ ಕೊಡೋದಿಲ್ಲ ಅಂತ ಹೇಳ್ತು. AIMIM ಕೂಡ ಹೇಳ್ಬಿಟ್ಟಿದೆ, ಇಲ್ಲ ನಾವು ಅರವಿಂದ್ ಕೇಜ್ರಿವಾಲ್ ಪರವಾಗಿ ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಸಾದುದ್ದೀನ್ ಒವೈಸಿ. ಹೀಗಿರುವಂತಹ ಸಂದರ್ಭದಲ್ಲಿ ಕೇವಲ ಇದೊಂದೇ ಸಮಸ್ಯೆ ಅಲ್ಲ, ಇನ್ನೊಂದು ಸಮಸ್ಯೆ ತಲೆದೋರಿದೆ. ಅದೇನೆಂದ್ರೆ ಎಲ್ಲಿ ನಾನು ಜೈಲಿಗೆ ಹೋಗಬೇಕಾದಂತ ಅನಿವಾರ್ಯತೆ ಒದಗಿ ಬಂದ್ಬಿಡತ್ತೋ ಅನ್ನುವಂಥ ಗಾಬರಿ ಆಗ್ತಾ ಇದೆ ಅರವಿಂದ್ ಕೇಜ್ರಿವಾಲ್ಗೆ. ಏಕೆಂದ್ರೆ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಶರತ್ ಚಂದ್ರ ರೆಡ್ಡಿ ಅನ್ನುವಂಥ ಒಬ್ಬ ಆರೋಪಿ, ಲಿಕರ್ ಲಾಬಿಯ ಆರೋಪಿ, ತಾನು ಸರ್ಕಾರಿ ಸಾಕ್ಷಿ ಆಗ್ತೀನಿ ಅಂತ ಅಪ್ಲಿಕೇಶನ್ ಹಾಕಿದ್ದಾರೆ. ಯಾರು ಪಿ ಶರತ್ ಚಂದ್ರ ರೆಡ್ಡಿ? ಸೌತ್ ಗ್ರೂಪ್ನ ಮುಖ್ಯಸ್ಥ, ಕೆ ಕವಿತಾ ಅವರ ನಿಕಟವರ್ತಿ. ಇಡೀ ಲಿಕ್ಕರ್ ಲಾಬಿಯನ್ನ ಹೇಗಿರಬೇಕು ಅಂತ ಬ್ಲೂ ಪ್ರಿಂಟ್ ತಯಾರು ಮಾಡಿದ ವ್ಯಕ್ತಿಗಳಲ್ಲಿ ಒಬ್ಬ. ಕಳೆದ ಒಂದು ವರ್ಷದಿಂದ ಜೈಲಲ್ಲಿದ್ರು ಅವರು, ಲಿಕ್ಕರ್ ಸ್ಕ್ಯಾಮ್ ಶುರುವಾದಾಗಿಂದ. ಆಮೇಲೆ ಆರೋಗ್ಯ ಸರಿಯಿಲ್ಲ ಅಂತ ಬೇಲ್ ಮೇಲಿದ್ರು. ಆರ್ಡಿನರಿ ವ್ಯಕ್ತಿ ಏನಲ್ಲ, ಯಾವುದೋ ಒಬ್ಬ ದಲ್ಲಾಳಿ ಕೆಲಸ ಮಾಡಲ್ಲ. ಅರಬಿಂದೋ ಫಾರ್ಮಾ ಅನ್ನುವಂಥ ನಂಬರ್ ಒನ್ ಬರುವಂತ ಅಗ್ರ ಪಂಕ್ತಿಯಲ್ಲಿರುವಂತಹ ಫಾರ್ಮಾ ಕಂಪನಿಯ ಡೈರೆಕ್ಟರ್, ಯೋಚನೆ ಮಾಡಿ. ಜೊತೆಗೆ ತೆಲಂಗಾಣ ಕ್ರಿಕೆಟ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಈತ. ಈ ಹಗರಣ ಏನಿದೆ ಅದನ್ನು ಸಂಪೂರ್ಣವಾಗಿ ಬಲ್ಲಂಥ ವ್ಯಕ್ತಿ, ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಹೋಗಿದೆ ಅಂತ ನಿಖರವಾಗಿ ಗೊತ್ತಿರುವಂಥ ವ್ಯಕ್ತಿ. ಹೀಗಿರುವಾಗ ಯಾವ ಶರತ್ ಚಂದ್ರ ರೆಡ್ಡಿ ಇವತ್ತು ಕ್ಷಮೆಯಾಚನೆಗೆ ಅರ್ಜಿಯನ್ನು ಕೊಟ್ಟಿದ್ದಾರೋ, ಸರ್ಕಾರಿ ಸಾಕ್ಷಿ ಆಗ್ತೀನಿ ಅಂತ ಒಪ್ಕೊಂಡಿದ್ದಾರೋ, ರಾವ್ಸ್ ಅವೆನ್ಯೂ ಕೋರ್ಟ್ ಇದಕ್ಕೆ ಅಂಗೀಕರಿಸಿದೆ. ಇದು ಈಗ ಅರವಿಂದ್ ಕೇಜ್ರಿವಾಲ್ಗೆ ತಾಪತ್ರಯ ಕೂತಿದೆ. ಇನ್ನೊಂದು ಕಡೆ ಮನೀಶ್ ಸಿಸೋಡಿಯಾ ಏನಿದ್ದಾರೆ, ಅವರು ಆರೋಪಿ ನಂಬರ್ ಒನ್ ಅಂತಾಗಿದೆ. ಅವರ ಚಾರ್ಜ್ ಶೀಟ್ ಎಲ್ಲ ದಾಖಲಾದ ಮೇಲೆ ಕೋರ್ಟ್ ಹೇಳುತ್ತೆ, ಇವರು ತಮ್ಮ ಸಂಬಂಧಿಕರು, ಹೆಂಡತಿ ಮತ್ತು ಮಕ್ಕಳನ್ನು ಬಿಟ್ಟು ಬೇರೆ ಯಾರನ್ನು ಭೇಟಿ ಆಗಲಿಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿದ್ದಾರೆ. ಅಂದರೆ ಯಾವ ಅರ್ಜಿದಾರರು ಇವರಿಗೆ ಕೇಳ್ಕೊಂಡಿದ್ರು, ಇವರಿಗೆ ಬೇರೆಯವರು ಭೇಟಿ ಆಗಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ಏನು ಕೇಳಲಾಗಿತ್ತು, ಅದಕ್ಕೆ ಸರ್ಕಾರ ಸಮ್ಮತಿಯನ್ನು ಸೂಚಿಸಿದೆ. ಇನ್ನು ಮೇಲೆ ಮನೀಷ್ ಮೊದಲೇದಾಗಿ ಇವರ ಜಾಮೀನು ರದ್ದಾಯಿತು. ಜಾಮೀನು ರದ್ದಾದ ಮೇಲೆ ನೀವು ಈ ರೀತಿಯಾದಂಥ ಬೇರೆ ಬೇರೆಯವ್ರನ್ನ ಭೇಟಿ ಆಗುವಂಥ ಚಟುವಟಿಕೆಗೆ ಆಸ್ಪದವನ್ನು ಕೊಡಬಾರದು ಅಂತ ಹೇಳಿದ್ರು. ಅದಕ್ಕೆ ಕೂಡ ಕೋರ್ಟು ಸಮ್ಮತಿಯನ್ನು ನೀಡಿದೆ. ಅಲ್ಲಿಗೆ ಮನೀಶ್ ಸಿಸೋಡಿಯಾ ಹೊರಗೆ ಬರುವಂಥ ಸಾಧ್ಯತೆಗಳು ಅತ್ಯಂತ ಕ್ಷೀಣಿಸಿ ಹೋಗಿವೆ. ಯಾವ ಸ್ಥಿತಿಗೆ ಬಂದರು ನೋಡ್ರಿ ಇವರು, ಇವ್ರ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ, ದಿನೇಶ್ ಅರೋಡಾ ಈಗಾಗಲೇ ಸಾಕ್ಷಿ, ಸರ್ಕಾರಿ ಸಾಕ್ಷಿ ಆಗಾಗಿ ಹೋಗಿದೆ. ಇವರ ಇನ್ನೊಬ್ಬ ಅಸೋಸಿಯೇಟ್ ಆಗಿರುವಂಥ ಅಮಿತ್ ಅರೋಡಾ 2.2 ಕ್ರೋರ್ ರುಪೀಸ್ದು ಕೊಟ್ಟಿದ್ದನ್ನು ಒಪ್ಕೊಂಡಿದ್ದಾರೆ. ಅರುಣ ರಾಮಚಂದ್ರ ಪಿಳ್ಳಯ್ಯನವರು ಈಗಾಗಲೇ ಸಾಕ್ಷ್ಯಗಳನ್ನು ನೀಡಿದ್ದಾರೆ. ಕೆ ಕವಿತಾ, ನಾನೊಬ್ಬ ಹೆಣ್ಮಗಳು, ನನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ರೇಟ್ ಅವರು ವಿಚಾರಣೆ ಮಾಡಬಾರದು ಅಂತ ಹೇಳಿದ್ರು, ಅವ್ರನ್ನ ಕೂಡ ವಿಚಾರಣೆ ಮಾಡಲಾಯಿತು, ಅವರ ಹೇಳಿಕೆಯನ್ನು ಪಡೆಯಲಾಗಿದೆ. ಎಲ್ಲಾ ಕಡೆಯಿಂದ ಬಿಗಿ ಬಂದಿರೋದ್ರಿಂದ ಈಗ ಸ್ಥಿತಿ ಹೇಗೆ ಬಂದಿದೆ, ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವ ಸಂದರ್ಭ ಒದಗಿ ಬಂದಿದೆ. ಈ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂಧನ ಆದರೆ ಅಚ್ಚರಿ ಪಡಬೇಕಾಗಿಲ್ಲ. ಏಕೆಂದ್ರೆ ಪಿ ಶರತ್ಚಂದ್ರ ರೆಡ್ಡಿ ಕೊಡುವಂತ ಹೇಳಿಕೆಗಳಿದಾವಲ್ಲ ಸರ್ಕಾರಿ ಸಾಕ್ಷಿಯಾಗಿ, ಅದಕ್ಕೆ ಹೆಚ್ಚುವರಿ ಮೌಲ್ಯ ಇರುತ್ತೆ. ತನ್ಮೂಲಕ ಇಡೀ ಲಿಕರ್ ಲಾಬಿಯಲ್ಲಿ ಯಾರ್ಯಾರು ಈ ಹಗರಣದಲ್ಲಿ ಪಾಲುದಾರರಾಗಿದ್ರು ಅವರೆಲ್ಲ ಜೈಲು ವಾಸವನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಒದಗಿಬರುತ್ತೆ. ಭಾರತ ದೇಶದಲ್ಲಿ ಭ್ರಷ್ಟತೆಯ ವಿರುದ್ಧ ಹೋರಾಟಕ್ಕೆ ನಿಂತ ಆಮ್ ಆದ್ಮಿ ಪಕ್ಷ ಮತ್ತು ಅದರ ರೂವಾರಿಗಳಾದಂಥ ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್, ಎಲ್ಲರೂ ಜೈಲು ಪಾಲಾಗುವ ದಿನಗಳು ದೂರ ಇಲ್ಲ ಅಂತ ಅನಿಸ್ತಾ ಇದೆ. ಮತ್ತೆ ಅಪ್ಡೇಟ್ಸ್ ಒಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ, ನಿಮ್ಮ ಸಹಾಯವಿಲ್ಲದೆ ಈ ಅಭಿಯಾನ ಮುಂದುವರಿಯಲಿಕ್ಕೆ ಸಾಧ್ಯವಿಲ್ಲ. ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಪ್ರೆಸ್ ಮಾಡಿ, ಅದು ನಿಶುಲ್ಕವಾದದ್ದು. ಪಕ್ಕದಲ್ಲೊಂದು ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿದರೆ ನಮ್ಮ ನೋಟಿಫಿಕೇಶನ್ ಬರುತ್ತೆ ಯಾವಾಗ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ. ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ.